ದುಬೈ ಅನ್ನುವಂಥದ್ದು ನಿಮಗೆ ವರ್ಕ್ ಮಾಡುವವರಿಗೆ ಒಳ್ಳೆಯ ಒಂದು ಪ್ಲೇಸ್. ಅದು ನಾವು ಯಾವಾಗಲೂ ಹೇಳೋದು, ಜನ್ಮಭೂಮಿ ಇದಾದರೆ ನನ್ನ ಕರ್ಮಭೂಮಿ ದುಬೈ ಅಂತ. ದುಬೈಯಲ್ಲಿ ನೀವು ಒಳ್ಳೆ ರೀತಿಯಿಂದ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವತ್ತೂ ಸಕ್ಸಸ್ ಇದ್ದೇ ಇದೆ. ಈಗ ದುಬೈ ಅಂತ ಹೇಳಿದ್ರೆ ಎಲ್ಲೋ ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರು, ಎಷ್ಟೋ ಜನ ಉದ್ಯೋಗ ಮಾಡುವವರಿಗೆ ಅಥವಾ ಫಸ್ಟ್ ಟೈಮ್ ಹೋಗುವವರಿಗೆ ಅದೊಂದು ಕನಸು ದುಬೈ ಅಂತ ಹೇಳಿದ್ರೆ ಅಲ್ಲಿ ಏನು ಒಂದು ಇದು ಇರುತ್ತೆ ಅಂತೇಳಿ. ನೀವು ಅಲ್ಲಿ ಭಾಳಷ್ಟು ವರ್ಷ ಇದ್ದದ್ರಿಂದ ನಿಮಗೆ ದುಬೈ ಅಂದರೆ ನಿಮ್ಗೆ ಏನಂತ ಅನಿಸುತ್ತೆ ಅಂತೇಳಿ. ಅಲ್ಲ, ದುಬೈ ಅನ್ನುವಂಥದ್ದು ನಿಮಗೆ ವರ್ಕ್ ಮಾಡುವವರಿಗೆ ಒಳ್ಳೆಯ ಒಂದು ಪ್ಲೇಸ್. ಅದು ನಾವು ಯಾವಾಗಲೂ ಹೇಳೋದು, ಜನ್ಮಭೂಮಿ ಇದಾದರೆ ನನ್ನ ಕರ್ಮಭೂಮಿ ದುಬೈ ಅಂತ. ದುಬೈಯಲ್ಲಿ ನೀವು ಒಳ್ಳೆ ರೀತಿಯಿಂದ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವತ್ತೂ ಸಕ್ಸಸ್ ಇದ್ದೇ ಇದೆ. ಈಗ ಒಂದು ಸ್ವಲ್ಪ ಕಾಂಪಿಟೇಟಿವ್ ಇದೆ, ಕಾಂಪಿಟೇಷನ್ಸ್ ಇದೆ. ನಿಮ್ಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡೋರಿಗೆ ಒಳ್ಳೆ ಸಂಬಳನೂ ಸಿಗುತ್ತೆ, ಒಳ್ಳೆಯೂ ಬೆನಿಫಿಟ್ಸ್ ಇದೆ. ಅಲ್ಲಿ ಅವ್ರು ಏನು ಗೊತ್ತುಂಟ, ನೀವು ನಾನು ಮೊದಲೇ ಹೇಳಿದ ಹಾಗೆ ಟೈಮಿಗೆ ಬೆಲೆ ಕೊಡಬೇಕು, ಮತ್ತು ಸಿನ್ಸಿಯಾರಿಟಿ ನಿಮ್ಮ ಹತ್ರ ಅದಿದ್ದರೆ ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರಾ. ಲೇಜಿ ಆಗಿರಬಾರ್ದು, ನಮ್ಮಿಂದ ಏನಾಗುತ್ತೋ ಅವರು ಕೊಡುವ ಸಂಬಳ ನೋಡಿ ಕೆಲಸ ಮಾಡಬಾರ್ದು. ಅದು ನಿಮ್ಗೆ ಮುಂದೆ ದೇವ್ರು ಕೊಟ್ಟೆ ಕೊಡ್ತಾನೆ ಸರ್. ಈಗ ನಾನು ಮೊದಲೇ ಹೇಳಿದಾಗ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಕೇವಲ 5,000 ರೂಪಾಯಿಗೆ. ಇಲ್ಲಿಂದ 5,000 ರೂಪಾಯಿಗೆ 200 ಧರಮ್ಸಿಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಕೆಲಸ ಮಾಡ್ತಾ ಇದ್ದು. ವೀಕೆಂಡಲ್ಲಿ ರಜೆನೂ ಇರ್ತಾ ಇರಲಿಲ್ಲ, ಹಾಗೆ ಕೆಲಸ ಮಾಡ್ಕೊಂಡು ಬಂದವ. ಅದೇ ನಾನು ಎಷ್ಟು ಸಂಬಳ ಕೊಡ್ತಾರೋ ಅಷ್ಟೇ ಕೆಲಸ ಮಾಡಿಕೊಂಡು ಇರಲಿಲ್ಲ. ಅದನ್ನು ನನ್ನದೇ ನಾನು ಹೇಳೋದು ಎಕ್ಸಾಂಪಲ್ಸ್. ನೀವು ಮಾಡಿ, ದೇವ್ರು ಕೊಟ್ಟೆ ಕೊಡ್ತಾನೆ, ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇವತ್ತಲ್ಲಿ ನಾಳೆ. ಸ್ವಲ್ಪ ಕೆಲವರಿಗೆ ಇಮಿಡಿಯೇಟ್ ಸಿಗ್ಬೋದು, ಕೆಲವರಿಗೆ ಕೆಲವು ವರ್ಷಗಳು ಕಾಯಬೇಕಾಗಿ ಬರ್ಬೋದು. ಅದೆಲ್ಲ ನಮ್ಮ ನಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗ್ಯಾರಂಟಿ ಒಳ್ಳೆಯದು ಅಂತೂ ಇದ್ದೇ ಇದೆ, ಅದರ ಬಗ್ಗೆ ನೋ ಡೌಟ್. ಸರ್, ಈಗ ದುಬೈ ಅಂದ್ರೆ ಒಂದು ಕಾನೂನಿನ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ಅಲ್ಲಿ, ಕಾನೂನು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಪ್ರಮಾಣ. ಅದ್ರ ಬಗ್ಗೆ ಸ್ವಲ್ಪ ಹೇಳುದು ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು, ಎಷ್ಟೋ ಜನ ಫೇಕ್ ಅಕೌಂಟ್ ಮೂಲಕ ಪೋಸ್ಟ್ ಆಗಿದ್ದಕ್ಕೂ ಅವರು ಅಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು, ಅವನ್ನು ಬಿಡಿಸ್ಕೊಳ್ಳಿಕ್ಕೆ ದೊಡ್ಡ ಪ್ರಕ್ರಿಯೆಗಳಿದೆ. ಅಂತಹ ಸಂದರ್ಭಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಮತ್ತೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೇಳಿ. ಈಗ ಅದೇ ಅಲ್ಲಿ ಏನು ಗೊತ್ತುಂಟ, ಲೀಗಲಿಗೆ ಕಾನೂನಿಗೆ ತುಂಬ ಬೆಲೆ ಕೊಡ್ತಾರೆ. ಯಾಕೆ ರಾಜರ ಆಡಳಿತ, ಅಲ್ಲಿ ಯಾವುದೇ ವಿರುದ್ಧ ಪಕ್ಷ ಆಗಲಿ ಏನೂ ಇಲ್ಲ, ಅವ್ರೇನು ಹೇಳ್ತಾರೋ ಅದೇ ಫೈನ್. ಅದ್ರ ಬಗ್ಗೆ ಇದೆ ಅಂದರೆ ಕ್ವಶನ್ ಮಾಡುವಂಗಿಲ್ಲ, ಯಾರೇ ಆಗಿರಲಿ ಏನೇ ಆಗಿರಲಿ. ನೀವು ಏನೇ ಮಾಡೋದಿದ್ರು, ಇತ್ತೀಚೆಗೆ ಮೊದಲೆಲ್ಲ ಕಾನೂನು ಇರಲಿಲ್ಲ, ಈಗ ಪ್ರತಿಯೊಂದಕ್ಕೂ ಕಾನೂನು ಮಾಡಿದ್ದಾರೆ. ಈವನ್ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರತಿಯೊಂದಕ್ಕೂ ಕಾನೂನು ಇದೆ. ಸೋಷಿಯಲ್ ಅಕೌಂಟ್ ನೀವು ಹೇಳಿದ್ರೆ ಫೇಕ್ ಅಕೌಂಟ್ ಮಾಡಿದ್ದಾರೆ ಅಂತ, ನೀವು ಫೇಕ್ ಅಕೌಂಟ್ ಪ್ರೂವ್ ಮಾಡಬೇಕಲ್ಲ. ಪ್ರೂವ್ ಮಾಡುವ ತನಕ ಅದು ಅವರೇ ಆಗಿರ್ತಾರೆ, ಕಲ್ಪಿಟೆ ಆಗಿರ್ತಾರೆ. ಹಾಗೆ ಪ್ರೂವ್ ಮಾಡಿದ ನಂತರ ಅದಕ್ಕೆ ನಮಗೆ ಆ ಥರದ ಒಂದು ತೊಂದರೆಗಳು ಬಂದರೆ ನಮಗೆ ಅಲ್ಲಿ ಇಂಡಿಯನ್ ಕಾನ್ಸುಲೇಟ್ ಇದೆ, ಅವ್ರು ಮುಂದೆ ಬರ್ತಾರೆ, ಸಪೋರ್ಟಿವ್ ಆಗಿ ನಿಲ್ತಾರೆ. ಡೆಫಿನೆಟ್ಲಿ ನೀವು ಹೆದರ್ಕೊಳ್ಬೇಕಾಗಿಲ್ಲ, ನೀವು ತಪ್ಪು ಮಾಡಲಿಲ್ಲ ಅಂದರೆ ಯಾವತ್ತೂ ಹೆದರ್ಕೊಳ್ಬೇಕಾಗಿಲ್ಲ. ಕಾನ್ಸುಲೇಟ್ ಇದೆ, ಎಂಬಸಿ ಇದೆ, ಅವ್ರು ಬಂದು ನಮ್ಗೆ ಸಪೋರ್ಟಿಗೆ ನಿಲ್ತಾರೆ. ನೀವು ತಪ್ಪು ಮಾಡಿದರೆ ಮಾತ್ರ ನೀವು ಬೇರೆಯವರ ನಿಂದನೆ ಮಾಡುವಂಥದ್ದು, ಯಾವುದೇ ಒಂದು ಧರ್ಮವನ್ನು ನಿಂದನೆ ಮಾಡುವಂಥದ್ದು, ಇಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಈಗ ನಾವು ಇಲ್ಲಿ ಮಾಡ್ತೀವಿ, ಹರಿಬಿಡ್ತೀವಿ, ಬಾಯಿ ಹರಿಬಿಡ್ತೀವಿ, ಅಲ್ಲಿ ಅದನ್ನೆಲ್ಲ ಮಾಡಬಾರ್ದು. ನಿಮ್ಮ ಒಂದು ಇದಕ್ಕೆ ಏನುಂಟು ಅದನ್ನು ನೋಡಿಕೊಂಡು ಮಾಡಿಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಹೌದೌದು, ಮೈಂಡ್ ಯುವರ್ ಜಾಬ್ ಅನ್ನುವ ಹಾಗೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಮತ್ತೆ ನಮ್ಮಿಂದ ಏನು ತಪ್ಪಾಗದೆ ನಾವು ಸಂಕಷ್ಟದಲ್ಲಿದ್ದರೆ ಗ್ಯಾರಂಟಿ ಕಾನ್ಸುಲೇಟ್ಗಳು ಬರ್ತವೆ. ಮತ್ತು ಇನ್ನೊಂದು, ಯಾರೇ ಒಂದು ಕಾರ್ಯಕ್ರಮದಲ್ಲಿ ಈಗ ಅಲ್ಲಿಗೆ ಹೋಗಿ ಸಿಕ್ಕಾಕ್ಕೊಂಡು ಬಂದಿದ್ದು ನಮಗೆ ತುಂಬ ಕಾಲ್ಗಳು ಬರ್ತವೆ, ಎಸ್ಪೆಷಲಿ ಹೆಣ್ಮಕ್ಳು ಏನೋ ಹೇಳಿ ಕರ್ಕೊಂಡು ಹೋಗ್ತಾರೆ, ಯಾವುದೋ ಕೆಲಸ ಕೊಡಿಸ್ತಾರೆ. ಅಲ್ಲಿ ನಾನೇ ಎಷ್ಟೋ ಜನಕ್ಕೆ ಅಪ್ರೋಚ್ ಮಾಡಿ ಇದು ಮಾಡಿದ್ದಿದೆ. ಅಲ್ಲಿ ಲೈಕ್ ಇನ್ನೇನೋ ಕೆಲಸ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನೋ ಕೆಲಸಕ್ಕೆ ಕೊಡಿಸ್ತಾರೆ, ತುಂಬ ಗಲಾಟೆಗಳಾಗ್ತವೆ. ನಡೀತಾ ಇದೆ. ನನಗೆ ಎಷ್ಟೋ ಕಾಲ್ಗಳು ಬಂದಿದ್ದೇವೆ, ನಾವು ಅದನ್ನು ನಿಭಾಯಿಸಿದ್ದೇವೆ. ಹಾಗಾಗಿ ಅಂಥವ್ರಿಗೆ ನಾವು ಸಹಾಯಕ್ಕೆ ಬರ್ತೀವಿ, ಅಂಥವ್ರಿಗೆ ಸಹಾಯಕ್ಕೆ ಬಂದು ಅವ್ರಿಗೆ ಟಿಕೆಟ್ ಎಲ್ಲ ಮಾಡಿ ಕಳಿಸಿದ್ದು ಇದೆ ನಾವೇ ಊರಿಗೆ. ಅಲ್ಲಿ ಅದಕ್ಕೂ ಕೂಡ ಹಾಗೆ ಕಾನ್ಸುಲೇಟ್ ಮುಂದೆ ಬರುತ್ತೆ ಆವಾಗ. ಹಾಂ, ಕಾನ್ಸುಲೇಟ್ ಹೆಲ್ಪ್ ತಗೊಳ್ತೀವಿ ನಾವು, ಅಂದರೆ ಹೆಲ್ಪ್ ಬೇಕಾಗಿ ಬಂದರೆ ತಗೊಳ್ತೀವಿ, ಇಲ್ಲದೇ ಇದ್ರೆ ನಮ್ಮೊಳಗೆ ನಿಭಾಯಿಸ್ತೀವಿ. ನಾವು ಛಾಯಾದೇವಿ ಕೃಷ್ಣಮೂರ್ತಿ ಅಂತ ಇದ್ದಾರೆ ಇಂಡಿಯನ್ ಅಸೋಸಿಯೇಷನಲ್ಲಿ, ಡಿಸ್ಟ್ರೆಸ್ ಮ್ಯಾನೇಜ್ ಮಾಡ್ತಾರೆ ಅವರು. ಅವ್ರಿಗೆ ನಾವು ವಹಿಸ್ಕೊಟ್ಬಿಡ್ತೀವಿ ಕೇಸನ್ನು, ಲೇಡೀಸ್ ಯಾರಾದರೂ ಇದ್ದರೆ ಅವರು ಅದನ್ನು ನಿಭಾಯಿಸಿ ಊರಿಗೆ ಕಳಿಸ್ತಾರೆ. ಇಲ್ಲದ್ರೆ ಅಲ್ಲೇ ಕೆಲಸ ಕೊಡಿಸುವಂಥದ್ದಿದ್ರು ಅಲ್ಲೇ ಕೆಲಸ ಕೊಡಿಸ್ತೇವೆ ನಾವು, ಹಾಗೆ ಆ ಕೆಲಸವನ್ನು ಮಾಡ್ತೀವಿ ಅನ್ನೋದು ನನಗೆ. ಈಗ ದುಬೈಗೆ ಯಾರಾದರೂ ಹೊಸದಾಗಿ ಬಂದಾಗ, ನೀವು ಕನ್ನಡಿಗರ ಕನ್ನಡ ಕೂಟದ ಮೂಲಕ ಇರ್ಬೋದು, ನಮ್ಮ ಕುಂದಾಪುರ ಕನ್ನಡ ಬಳಗದ ಮೂಲಕ ಇರ್ಬೋದು, ಒಂದು ಅವರನ್ನ ಆನರ್ ಮಾಡುವಂಥದ್ದು ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ದೀರಿ. ಇದ್ರ ಜೊತೆಗೆ ಈಗ ಫಸ್ಟ್ ಟೈಮ್ ಉದ್ಯೋಗಕ್ಕೆ ಬರುವವರಿಗೆ ಅವರಿಗೆ ಸಲಹೆಗಳನ್ನು ಕೊಡುವುದು, ಆ ಥರದ್ದು ಏನಾದರೂ ಪ್ರಕ್ರಿಯೆಗಳು ಆಗ್ತಾ ಇರುತ್ತಾ? ಇಲ್ಲ ಇಲ್ಲ, ಫಸ್ಟಿಗೆ ಯಾರಾದರೂ ನಮ್ಗೆ ಅಪ್ರೋಚ್ ಮಾಡಿದರೆ, ಜಾಬ್ ಬೇಕು ಅಂತ ಅಪ್ರೋಚ್ ಮಾಡಿದರೆ ಡೆಫಿನೆಟ್ಲಿ ನಾವು ಮೊದಲೇ ಹೇಳ್ದಂಗೆ ಹೆಲ್ಪ್ ಮಾಡ್ತೀವಿ. ಈಗ ಅಪ್ರೋಚ್ ಮಾಡದೇ ಇರೋರಿಗೆ ನಮ್ಗೆ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಗೊತ್ತಾದ್ರೆ ಖಂಡಿತ ನಾವು ಅವರಿಗೆ ಗೈಡೆನ್ಸ್ ಮಾಡ್ತೀವಿ, ಈ ಥರ ಮಾಡಿ, ಹೀಗೀಗೆ ಮಾಡಿ. ಸ್ವತಃ ನಾನೇ ಫೋನ್ ಕಾಲ್ ಮಾಡಿ ಹೀಗೀಗೆ ಮಾಡಿ ಸರ್, ಹೀಗೀಗೆ ಮಾಡಬಾರ್ದು, ಇದನ್ನೆಲ್ಲ ಹೇಳೇ ಬಿಡ್ತೀವಿ. ಓಕೆ, ಎಷ್ಟೋ ಜನರಿಗೆ ಕೆಲಸನೂ ಕೊಡಿಸಿದ್ದೇವೆ, ಅದು ನನಗೂ ಗೊತ್ತಿದೆ. ಓಕೆ, ನಾವು ನಮ್ಮಿಂದ ಅದು ಸಹಾಯ ಮಾಡೇ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ.
ಹಾಗೆ ಯಾರಾದ್ರೂ ಬಂದಾಗ ಗುರುತಿಸುವಂತ ಕೆಲಸ ಅದು ನಮ್ಮ ಒಬ್ಬ ಕನ್ನಡಿಗನಾಗಿ ಊರಿಂದ ಬಂದವರನ್ನ ನಾವು ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಆ ಕೆಲಸಗಳನ್ನು ಮಾಡ್ತೀವಿ. ಎಷ್ಟೆಷ್ಟು ಜನ ಸೇರ್ತೇವೋ ಬಿಡ್ತೇವೋ ಹಾಗೆ ಅಂತಿಷ್ಟು ಜನ ಸೇರಿಸ್ಕೊಂಡು ಅವರಿಗೆ ಒಂದು ಗೌರವವನ್ನು ಕೊಡುವಂಥದ್ದು ಕೊಡ್ತೇವೆ. ಅವರಿಗೂ ಖುಷಿ ಆಗ್ತದೆ, ಓ ನಮ್ಮೂರಿನಲ್ಲಿ ಸೇರಿದ್ರು ಸಿಕ್ಕಿದ್ರು ನಮಗೆಲ್ಲ ಆನರ್ ಮಾಡಿದ್ರು ಅನ್ನುವಂಥ ಒಂದು ಮನೋಭಾವ ಇರ್ತದಲ್ಲ. ಹಾಗೆ ಅವರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋದಿಲ್ಲ, ಒಂದು ತಿರುಗಾಡ್ಲಿಕ್ಕೆ ಅಂತ ಬಂದಿರ್ತಾರೆ. ಹಾಗಾಗಿ ಅದೊಂದು ಹೆಮ್ಮೆ ಆಗ್ತದೆ ನಮಗೆ ಇಂಥ ಕೆಲಸಗಳನ್ನು ಮಾಡೋದ್ರಲ್ಲಿ. ಸರ್, ನನಗನ್ಸುತ್ತೆ ದುಬೈನಲ್ಲಿ ಒಂದು ಕನ್ನಡದ ಅಸ್ಮಿತೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ದುಬೈ ಕನ್ನಡಿಗರ ಕನ್ನಡ ಕೂಟ ಒಂದು ದೊಡ್ಡ ಪಾತ್ರ ವಹಿಸಿದೆ. ಸಾಮಾಜಿಕ ಇದ ಕಾರ್ಯಗಳ ಮೂಲಕ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇರ್ಬೋದು, ಕಲಾವಿದರನ್ನ ಬೆಳೆಸುವಲ್ಲಿರ್ಬೋದು. ಒಟ್ಟಾರೆ ಈಗ ದುಬೈ ಕನ್ನಡ ಕೂಟ ನೀವು ತೊಡಗಿಸಿಕೊಂಡ ದಿನಗಳಿಂದ ಇವತ್ತಿನ ದಿನದೊಳಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇವಾಗ ತುಂಬಾ ಚೇಂಜಸ್ ಆಗಿದೆ. ಆ ಚೇಂಜಸ್ಸಿನ ಪ್ರತಿಯೊಂದು ಚೇಂಜಸ್ಸಿನ ಸಂಕಷ್ಟದ ಸಮಯದಲ್ಲಿ ನಾನೇ ಇರ್ತೀನಿ ಅಧ್ಯಕ್ಷರಾಗಿ. ಅದೇನು ದೈವೇಚ್ಛನೆ ಏನೋ ಗೊತ್ತಿಲ್ಲ, ಯಾವಾಗ ಪ್ರಾಬ್ಲಮ್ಸ್ ಇದೆಯೋ ಅವಾಗ ನಾನೇ ಇರ್ತೇನೆ. ಅಧ್ಯಕ್ಷ ಪದವಿ ನನ್ನ ಹತ್ರನೇ ಇರುತ್ತೆ, ನನಗೆ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ತದೆ. ಹಾಗೆ ಏನಂತ ಹೇಳಿದ್ರೆ, ಹಿಂದೆ ಒಂದು ಬಾರಿ 2011 ಒಂದು ಕಾನೂನು ಬಂತು ದುಬೈನಲ್ಲಿ, ಯಾವುದೇ ಸಂಘ ಸಂಸ್ಥೆ ಇದ್ದರೂ ನಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲೊಂದು CDA ಅಂತ ಒಂದು ಸ್ಟಾರ್ಟ್ ಮಾಡಿದರು, ಕಮ್ಯುನಿಟಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಎಲ್ಲ ಅದರ ಅಂಡರ್ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೇಳಿ ಬಂದರು. ಅವಾಗ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಾಗ ನೀವು ಇಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಗಿಲ್ಲ, ಸಂಘ ಸಂಸ್ಥೆ ಕೂಟ ಅಸೋಸಿಯೇಷನ್ ಯಾವುದು ಇರಬಾರ್ದು ಇಲ್ಲಿ ಅಂತೇಳಿ ಬಂದರು. ನನಗೇನಾಯಿತು, ನಮಗೆ ಕನ್ನಡ ಕೂಟ ಅದು ಇರಲೇಬೇಕು, ಅವರಿಗೇನು ಇಂಡಿಯಾ, ನಾವು ವಿ ಹ್ಯಾವ್ ಗಿವನ್ ಒನ್ ಪ್ಲಾಟ್ಫಾರ್ಮ್ ಟು ಇಂಡಿಯಾ, ಇಂಡಿಯಾ ಕ್ಲಬ್, ಅದಕ್ಕೊಂದು ಲೈಸೆನ್ಸ್ ಕೊಡ್ತೇವೆ, ಅವರ ಅಂಡರ್ ನೀವೆಲ್ಲ ಮಾಡಬೇಕು ಅಂತೇಳಿ ಬಂತು. ಅಂದರೆ ಹೇಳಿದ್ರು, ಅವ್ರು ಹೇಳೋದು ಸರ್ ನಿಮ್ಮ ತುಂಬ ಅಂದರೆ ತುಂಬ ಜನ ತೆಲುಗಿನವ್ರು ಬರ್ತಾರೆ, ಮಲಯಾಳಂ ಬರ್ತಾರೆ, ಎಲ್ಲರಿಗೂ ನಮ್ಗೆ ಮಾಡಿಕೊಡೋಕ್ಕಾಗಲ್ಲ ಅನ್ನೋಂಥದ್ದು ಅವರು. ನಾನು ಪುನಃ CDA ಹತ್ರ ಹೋದಾಗ ಅವ್ರು ಹೇಳಿದರು, ಯು ಕ್ಯಾನ್ ಕೀಪ್ ಲೈಕ್ ನೇಮ್ ಶುಡ್ ಬಿ ಕನ್ನಡಿಗರು ಅಂತ. ಅವಾಗ ನಾನು ಅದನ್ನು ಕನ್ನಡ ಕೂಟ ಇದ್ದದನ್ನು ಕನ್ನಡಿಗರು ಅಂತ ಮಾಡಿಕೊಂಡೆ, ಕನ್ನಡಿಗರು ದುಬೈ ಅಂತ ಆಯಿತು. ಕನ್ನಡಿಗರು ದುಬೈ ಅಂತ ಮಾಡಿಕೊಂಡು ತುಂಬ ವರ್ಷ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈಗ ಮೊನ್ನೆ ಅಷ್ಟೇ ಮತ್ತೆ ಪುನಃ ಅದನ್ನು ಲೈಸೆನ್ಸಿಂಗ್ ಮಾಡಿ ಅದನ್ನು ಸ್ಟ್ರೀಮ್ ಲೈನಿಗೆ ತರಲಿಕ್ಕೆ ನಾವು ಕನ್ನಡಿಗರ ಕನ್ನಡ ಕೂಟ ಅಂತ ಮಾಡಿದ್ವಿ. ಯಾಕಂತ ಹೇಳಿದರೆ ಮೊದಲು ಕನ್ನಡ ಕೂಟ ಅಂತ ಇತ್ತು, ಆಮೇಲೆ ಕನ್ನಡಿಗರು ಅಂತ ಬಂತು, ಅದು ಕನ್ನಡಿಗರ ಕನ್ನಡ ಕೂಟ ಅಂತ ಮತ್ತೆ ನಾನೇ ಈಗ ಮೊನ್ನೆ ಹೆಸರನ್ನ ಚೇಂಜ್ ಮಾಡಿದ್ದು. ಕಲಾವಿದರ ಇದಕ್ಕೆ ಬಂದರೆ ವಿ ಫೀಲ್ ಪ್ರೌಡ್ ಆ್ಯಕ್ಚುಲಿ. ಯಾ ದುಬೈನಲ್ಲಿ ಕನ್ನಡ ಪರ ಸಂಸ್ಥೆಗಳು ತುಂಬ ಇದ್ದಾವೆ, ಅದರಲ್ಲಿ 2-3 ಮೇನ್, ಒಂದು ಅಬುದಾಬಿ, ಶಾರ್ಜಾ, ದುಬೈ, ಎಲ್ಲರೂಕ್ಕಿಂತ ಜಾಸ್ತಿ ಕರೆಸಿದ್ದು ನಾವೇ ಎದೆ ತಟ್ಟಿ ಹೇಳ್ಕೊಳ್ಬೋದು. ಅದು ಕೂಡ ಅಪ್ಕಮಿಂಗ್ ಆರ್ಟಿಸ್ಟ್ ಲೈಕ್ ಪ್ರಾಣೇಶ್ ಅಂತವರನ್ನೇ ಪಾಸ್ಪೋರ್ಟ್ ಮಾಡಿ ಕರೆಸಿದವ್ರು ನಾವು ಆ ಟೈಮಲ್ಲಿ. ಅವರು ಪಾಸ್ಪೋರ್ಟ್ ಸಮೇತ ಈಗ ಮೊನ್ನೆ ಕೂಡ ಸ್ಪೀಚಲ್ಲಿ ಹೇಳಿದ್ರು ಅವರು, ಬಸವರಾಜ್ ಮಾಮನಿ ತುಂಬ ಮಂದಿ ಇದ್ದಾರೆ, ಹಾಗೆ ಅಂಥವರಿಗೆಲ್ಲ ಪಾಸ್ಪೋರ್ಟ್ ಮಾಡಿಸಿ ಕರೆಸಿದ್ದೇವೆ. ಹಾಗಿರುವಾಗ ನೀವು ಅದರಲ್ಲಿ ರಿಚರ್ಡ್ ಲೂಯಿಸ್ ಇರ್ಬೋದು, ಪ್ರೊಫೆಸರ್ ಕೃಷ್ಣೇಗೌಡ ಇರ್ಬೋದು, ಸುಧಾ ಬರ್ಗೂರ್ ಇರ್ಬೋದು, ಎಲ್ಲರು ಯು ನೇಮ್ ಇಟ್ ಅಂದ್ರೆ ನಾವು ಕರೆದಿದ್ದೇವೆ ಅಂತ ಹೇಳ್ತೇವೆ ಅಂಥವ್ರನ್ನೆಲ್ಲ ಈಗ. ಹಾಗಾಗಿ ನಮಗೆ ಅದು ವಿ ಪ್ರೌಡ್ ಆ ವಿಷಯದಲ್ಲಿ, ಕಲಾವಿದರ ವಿಷಯದಲ್ಲಿ. ಈಗ ಮ್ಯೂಸಿಕಲ್ ಲೈನಲ್ಲಿ ಹೋದರೂ ಅಷ್ಟೇ, ನಮಗೆ ಚಿನ್ಮಯ ಅತ್ರಯಾಸ್ ಅಂತ ಇದ್ದಾರೆ, ಅವ್ರು ಯಾವಾಗಲೂ ಹೇಳೋದು, ಸರ್ ನೀವು ನಮಗೆಲ್ಲ ಒಂದು ಲೈಫ್ ಕೊಟ್ಟಿದ್ದೀರಿ ಅಂತ. ಆ ಥರ ಇವಾಗ ಕೆಲವು ಮಕ್ಕಳೆಲ್ಲ ಹೇಳ್ತಾರೆ. ಈಗ ಮೊನ್ನೆ ಅಶ್ವಿನಿ ಇವರು ಶರ್ಮಾ ಅಂತ, ಅಶ್ವಿನ್ ಶರ್ಮಾ ಅಂತ, ಅವನೀಗ ದೊಡ್ಡ ಸಿಂಗರ್ ಆಗಿದೆ. ಅವರು ಹೇಳ್ತಾರೆ ತುಂಬ ಜನ ಹಾಗೆ, ನೀವು ಹೆಸರು ಹೇಳ್ತಾ ಹೋದರೆ ತುಂಬ ಮಂದಿ ಇದ್ದಾರೆ, ಅವರೆಲ್ಲರನ್ನ ನಾವು ಕರೆಸಿ ಅವಕಾಶ ಕೊಟ್ಟಿದ್ದೇವೆ. ಕೆಲವರು ನೆನ್ಪಿಟ್ಕೊಳ್ಳಿದ್ದಾರೆ, ಕೆಲವರು ನೆನ್ಪಿಟ್ಕೊಳ್ಳೋದಿಲ್ಲ. ಅದು ಎಲ್ಲ ಮನೋಭಾವ, ಎಲ್ಲರ ಮನೋಭಾವ ಒಂದೇ ಥರ ಇರಲ್ಲ, ಡಿಫ್ರೆನ್ಸ್ ಇನ್ ದ ಹ್ಯೂಮನ್. ಹಾಗೆ ಅವರವರ ಮನೋಭಾವಕ್ಕೆ ಸರಿಯಾಗಿ ಅವರವ್ರು ಬಿಹೇವ್ ಮಾಡ್ತಾರೆ. ಹಾಗೆ ಕಲಾವಿದರ ವಿಷಯದಲ್ಲೂ ಅಷ್ಟೇ, ತುಂಬ ಮಂದಿ ಕರೆದಿದ್ದೇವೆ, ತುಂಬ ಮಂದಿಗೆ ಅವಕಾಶ ಕೊಟ್ಟಿದ್ದೇವೆ, ಕನ್ನಡಿಗರ ಕನ್ನಡಕೂಟದಿಂದ ನಾನು ಹೇಳೋದಿದ್ರೆ. ಸರ್, ಈಗ ನೀವು ಬಾಲ್ಯದಲ್ಲಿ ಒಂದು ಸ್ವಲ್ಪ ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ರಿಂದ ನಿಮಗೆ ನಿಮ್ಮ ಉದ್ಯೋಗದಲ್ಲೂ ಒಂದು ಬಹಳ ಹೆಲ್ಪ್ ಆಗಿರ್ಬೋದು. ನೀವು ಮಾಡುವ ವೃತ್ತಿ ಕೂಡ ಅದಕ್ಕೆ ಸ್ವಲ್ಪ ಹೊಂದ್ಕೊಂಡಿರುವಂಥದ್ದು, ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರಿಬೇಕಾಗ್ತದೆ, ಎಲ್ಲರನ್ನು ಸಂಪರ್ಕ ಮಾಡಬೇಕಾಗ್ತದೆ, ಅದ್ರ ಜೊತೆಗೆ ಸಂಘಟನೆಗಂತೂ ಬಹಳ ದೊಡ್ಡ ಹೆಲ್ಪ್ ಆಗಿದೆ. ಹಾಗಾಗಿನೇ ಅನ್ಸುತ್ತೆ ನೀವು ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ಈಗ ತಿರೂರು ಅಸೋಸಿಯೇಷನ್ ಇರ್ಬೋದು, ನಮ್ಮ ಕುಂದಾಪುರ ಕನ್ನಡ ಬಳಗ ಇರ್ಬೋದು, ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಇರ್ಬೋದು, ಈ ಥರದ್ದು 16 ಸಂಘಟನೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನಾನು ಕೇಳಬೇಕಾಗಿರೋದು ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಬಗ್ಗೆ. ಈಗ ನಾವು ಎಲ್ಲರೂ ಕೂಡ ಕುಂದಾಪುರ ಕನ್ನಡದ ಬಗ್ಗೆ ಮಾತಾಡ್ತೀವಿ, ನಮ್ಮ ಊರಿನಲ್ಲಿದ್ದು ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋದಿರ್ಬೋದು, ಅದು ಒಂದು ರೀತಿ. ಆದರೆ ಎಲ್ಲೋ ದೂರದಲ್ಲಿ ಇಟ್ಕೊಂಡು ಅಂದರೆ ನಮ್ಮ ಭಾಷೆ ಬಗ್ಗೆ ಚಿಂತನೆ ನಡೆಸುವಂಥದ್ದು, ಅದರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು, ಅದು ಬೇರೆ ರೀತಿಯಲ್ಲೇ ಆಗಿರ್ತದೆ ಅಂತೇಳಿ ಆ ಆಲೋಚನೆ ಹೆಂಗೆ ಉಟ್ಕೊಳ್ತಾನೆ. ಹೌದು, ಸಾಮಾಜಿಕ ಸೇವೆ ಕಳಕಳಿ ಇಟ್ಕೊಂಡು ನನ್ನ ವೃತ್ತಿ ಜೀವನದಲ್ಲೂ ದೇವ್ರ ದಯೆಯಿಂದ ನಾನು ಸಕ್ಸಸ್ ಆಗಿದ್ದೇನೆ. ಅದ್ರ ಬಗ್ಗೂ ನಾನು ಈವನ್ ನಮ್ಮ ಕನ್ನಡಿಗರದ ಬಿಸ್ನೆಸ್ ತಗೊಳ್ಳದೇನೆ ದೇವರು ನನಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಇಮಿಯಾ ಅಂತ ಕನ್ವೆನ್ಷನ್ ಅಂತ ಮಾಡ್ತಾರೆ, 3-4 ಬಾರಿ ಐ ಕ್ವಾಲಿಫೈಡ್. ಅದರಲ್ಲಿ ಒಂದು ಏಷ್ಯಾ ಗರ್ಲ್,
ಏಷ್ಯಾ ಖಂಡದಲ್ಲೇ ಸೆಲೆಕ್ಟ್ ಮಾಡಿ ಒಂದಿಷ್ಟು ಜನ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಷ್ಟು 10-15 ಜನ ಮಾತ್ರ ಕರೆಯುವುದವರು ಪ್ರತಿ ವರ್ಷ. ಅದರಲ್ಲಿ ನಾನು 4 ಬಾರಿ ಕ್ವಾಲಿಫೈ ಆಗಿದ್ದೇನೆ. ಯಾಕೆ ನಾನು ಮಾರಿಸಸ್ ಇರ್ಬೋದು, ಆಸ್ಟ್ರೇಲಿಯಾ, ಇಟಲಿ, USA ಎಲ್ಲ ಕಡೆ ಕ್ವಾಲಿಫೈ ಆಗಿ ದೇವ್ರ ದಯಿಂದ ಹೋಗಿ ಬಂದೇನೆ ಕಂಪ್ನಿ ಲೆಕ್ಕದಲ್ಲಿ. ಅಲ್ಲಿಯೂ ಕೂಡ ವೃತ್ತಿ ಜೀವನದಲ್ಲೂ ದೇವರು ನನಗೆ ಒಳ್ಳೆ ರೀತಿಯಿಂದ ಸಕ್ಸಸ್ ಮಾಡಿಸಿದ್ದಾನೆ ಅನ್ನೋದಕ್ಕೆ ನನಗೊಂದು ಹೆಮ್ಮೆ. ಹಾಗಾಗಿ ನಾನು ಸೋಷಿಯಲ್ ಕೆಲಸ ಮಾಡೋದ್ರಿಂದಲೇ ಏನೋ ದೇವ್ರು ನನಗೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಅದು ಒಂದು ಕಡೆ. ಈಗ ಸಂಘ ಸಂಸ್ಥೆ ಇದಕ್ಕೆ ಬಂದಾಗ ನೀವು ಹೇಳಿದಾಗೆ ನಾನು ಕುಂದಾ ಪ್ರಕರಣ ಬಳಗ ಇರ್ಬೋದು, ಶಿರೂರು ಅಸೋಸಿಯೇಷನ್, ರಾಘವೇಂದ್ರ ಸೇವಾ ಸಮಿತಿ, ಪ್ರೆಸ್ ಕ್ಲಬ್ ಕೌನ್ಸಿಲ್, ಇತಿಹಾಸ ಅಕಾಡೆಮಿ, ಹೀಗೆ ಈಗ ಮೊನ್ನೆ ಅಷ್ಟೇ ಗಡಿನಾಡ ಒಂದು ಉತ್ಸವ ಅಂತ ಮಾಡ್ತಾರೆ, ಅದರಲ್ಲೂ ಕೂಡ ಅವರು ಕೂಡ ನನಗೆ ಅಂದರೆ ಐ ಸಪೋರ್ಟೆಡ್ ದೆಮ್ ಲೈಕ್ ಇನಿಷಿಯಲಿ. ಹಾಗೆ ಹೀಗೆ ಎಲ್ಲ ಹತ್ತೋರು ಕುಂದಾಪುರ ಕನ್ನಡ ಬಳಗ ಗಲ್ಫ್ ಅಂತ ಬಂದಾಗ ಅದು ನಮಗೊಂದು ಹೆಮ್ಮೆ. ಈಗ ತುಳುವಿನವರಿಗೆ ತುಂಬ ಇದ್ದು ಅಲ್ಲಿ, ನನಗೆ ದುಬೈನಲ್ಲಿ ಮೊದಲೇ ಇದ್ದು ತುಳುಕೂಟ ಅದು ಇದು ಅಂತ ತುಂಬ ಮಾಡ್ಕೊಂಡಿದ್ದು. ಕುಂದಾಪುರ ಕನ್ನಡದಂತ ಏನೂ ಇರಲಿಲ್ಲ. ನಮಗೆ ಅನಿಸ್ತು, ಈಗ ನಾನು ಕನ್ನಡ ಕೂಟದಲ್ಲಿದ್ದೆ, ಇಡೀ ರಾಜ್ಯಕ್ಕೆ ನೋಡ್ಕೊಳ್ಳೋದ್ರಿಂದ ಕುಂದಾಪುರ ಭಾಗದವರಿಗೆ ಅಷ್ಟೊಂದು ಸ್ಪೆಷಾಲಿಟೀಸ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಕರೀಲಿಕ್ಕಾಗಲಿ ಮಾಡ್ಲಿಕ್ಕಾಗಲಿ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನೀವು ಹೋಲ್ ಕರ್ನಾಟಕ ತಗೊಂಡಾಗ ಕುಂದಾಪುರದಲ್ಲಿ ಕರೀಲಿಕ್ಕೆ ಕಷ್ಟನೇ ನನಗೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕಂತ ಚಿಂತನೆ ಮಾಡ್ತಾ ಇರುವಾಗ ದಿನೇಶ್ ದೇವಾಡಿಗ ನಾಗೂರ್ನವರವರು ಮೂಲತಃ ಅವರ ಪರಿಚಯ ಆಯಿತು. ಹಾಗೆ ಸುಜಿತ್ ಶೆಟ್ಟಿ ಅವರು ಕಾಳಾವರ ಮೂಲ, ಅವರೆಲ್ಲ ಪರಿಚಯ ಆಗಿ ಅವರು ನಮಗೆ ಮುಂದೆ ಬಂದರು ಮಾಡೋಣ ಅಂತ ಒಂದು. ನಾವು ಅದನ್ನೆಲ್ಲ ತುಂಬ ಬಾರಿ ಡಿಸ್ಕಷನ್ ಆಗಿ ಮೀಟಿಂಗ್ ಆಗಿ ತುಂಬ ಟೈಮ್ ತಗೊಂಡ್ವಿ. ಶೀನಣ್ಣ ಇದ್ರು ನಮ್ಮ ಜೊತೆಗೆ, ಇವರು ತ್ರಾಸಿಯವರು, ಈಗ ಮರವಂತಿ ಅವರು ಮೂಲತಃ ತ್ರಾಸಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಂತೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕುಂದಾಪುರ ಕನ್ನಡ ಬಳಗ ಸ್ಟಾರ್ಟ್ ಮಾಡುವಾಗ ನಾವು ಅವರ ಹೋಟ್ಲಲ್ಲೆಲ್ಲ ರೆಸ್ಟೋರೆಂಟಲ್ಲೇ ಮೀಟಿಂಗ್ ಮಾಡ್ತಾ ಇದ್ವಿ. ಒಂದು ಸಂಸ್ಥೆ ಹುಟ್ಟಾಕ್ಲಿಕ್ಕೆ ನಾವು ಸಾಧಾರಣ ಒಂದು 5-6 ತಿಂಗಳು ಟೈಮ್ ತಗೊಂಡಿದ್ವಿ. ಅದರ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಒಂದು ಹಂತಕ್ಕೆ ಬಂದ ನಂತರ ನಾವೊಂದು ಆವಾಗ ಹೇಳೋದಾಯ್ತು. ಪ್ರವೀಣ್ ಶೆಟ್ಟರ್ನು ಮತ್ತೆ ವರದರಾಜ್ ಶೆಟ್ಟರ್ನ ಅಪ್ರೋಚ್ ಮಾಡುವ, ಕುಂದಾಪುರದಲ್ಲಿ ಅವರು ತುಂಬ ಪಾಪ್ಯುಲರ್ ಆಗೋದು. ಅವಾಗ ಅವರನ್ನು ಅಪ್ರೋಚ್ ಮಾಡಿದ್ವು, ಅವರು ಕೂಡ ಬೆನ್ನಿಗೆ ನಿಂತರು, ಓ ನಾವು ಬರ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಿ ಅವಾಗ ಮತ್ತೊಂದು ಸ್ವಲ್ಪ ನಮಗೆ ಉಮೇದ್ ಜಾಸ್ತಿ ಆಯಿತು. ಹಾಗೆ ಆಮೇಲೆ ನಾವು ನಮ್ಮಲ್ಲೇ ನಮ್ಮೂರಿನವರಾದಂಥ ಮನೆಗಾರ ಮೀರಾನ್ ಅಂತ ಇದ್ರು, ಅವ್ರ ಹತ್ರನೂ ಹೇಳಿದ್ವಿ, ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಹೀಗೆ ಈ ಥರದಲ್ಲಿ ಕುಂದಾಪುರ ಕನ್ನಡ ಬಳಗವನ್ನು ಹುಟ್ಟಾಕಿದ್ವಿ. ಸಪೋರ್ಟ್ ಮಾಡಬೇಕು ಮತ್ತು ಊರಿನವರಿಗೆ ಅದರಿಂದ ಅನುಕೂಲ ಆಗಬೇಕು ಕುಂದಾಪುರ ಭಾಗದವರಿಗೆ ಅಂತ ಒಂದು ದೃಷ್ಟಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನಾವು 2017 ಏನು ಉದ್ಯೋಗ ಮೇಳ ಅಂತ ಮಾಡ್ವಿ, ಇದನ್ನು ಇನಾಗ್ರೇಷನ್ ಅಂತಲೇ ಮಾಡಿದ್ವಿ. ಉದ್ಯೋಗ ಮೇಳ ಅಂತೇಳಿ ಕುಂದಾಪುರ ಭಾಗದವ್ರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಬಿಸ್ನೆಸ್ಸು ಮತ್ತು ಕೆಲಸಕ್ಕೆ ನಮ್ಮವರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡಿದ್ವಿ. ಒಟ್ಟಾರೆಯಾಗಿ ಕುಂದಾಪುರ ಕನ್ನಡ ಬಳಗದ ಮೂಲಕ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ರಿ ಮತ್ತೆ ಏನೆಲ್ಲ ಮಾಡಿದ್ರಿ ಅಂದ್ರೆ, ಈಗ ಕುಂದಾಪುರ ಕನ್ನಡ ಬಳಗದಲ್ಲಿ ನಮಗೆ ವರ್ಷಕ್ಕೆ ಒಬ್ಬರನ್ನ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನ ಮಾಡುವಂತ ಒಂದು ಇದಿಟ್ಕೊಂಡಿದ್ದೇವೆ, ಏಮ್ ಇಟ್ಕೊಂಡಿದ್ದೇವೆ. ಹಾಗೆ ನಮ್ಮಲ್ಲಿ ಉದ್ಯೋಗ ಹುಡುಕಿಕೊಂಡು ಯಾರು ಬರ್ತಾರೆ ಕುಂದಾಪುರ ಭಾಗದವರು, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು. ಮತ್ತೆ ಈಗ ಏನೇ ಡೆತ್ತು ಏನಾದರೂ ಇದು ತೊಂದರೆ ಆದರೆ ಅವರಕ್ಕೆ ನಾವು ಮುನ್ನೆಲೆಗೆ ಬರುವಂಥದ್ದು, ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು. ಯಾವುದೇ ಕಾನೂನಾತ್ಮಕ ತೊಡಕು ಸರಿಯಾದ ರೀತಿಯಲ್ಲಿದ್ದರೆ ಅದಕ್ಕೂ ಸಹಾಯ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಅವರಿಗೆ ಎಷ್ಟು ನೆರವು ಬೇಕು ಅದನ್ನು ಕೊಡಿಸ್ತೀವಿ. ಆ ಏಮೆಲ್ಲ ಇಟ್ಕೊಂಡೇ ನಾವು ಸ್ಟಾರ್ಟ್ ಮಾಡಿದ್ದು. ಮೊದಲು ಪ್ಲ್ಯಾನ್ ಮಾಡಿದ್ದು ಉದ್ಯೋಗ ಕೊಂಡು ಬರೋ ಅಕಮಂಡೇಷನು ಕೂಡ ಕಲ್ಪಿಸುವ ಒಂದು ಅವಕಾಶ ನಾವು ಏಮಲ್ಲಿ ಇತ್ತು, ಅದು ಆಗಿಲ್ಲ ಇದುವರೆಗೂ. ಬಟ್ ಸಹಾಯ ಅಂತೂ ಮಾಡ್ತಾ ಇದ್ದೇವೆ. ಈಗ ಎಜುಕೇಷನ್ ಹುಡುಕಿ ಬಂದು ನಮ್ಗೆ ಯಾರು ಅಪ್ರೋಚ್ ಮಾಡಿದ್ರು, ನಮ್ಮಲ್ಲಿ ಏನಾದರೂ ಕೆಲಸಗಳಿದ್ರೆ ಕೊಡಿಸಿ, ಇಲ್ಲದಿದ್ರೆ ಬೇರೆಯವ್ರ ಹತ್ರ ಅಂದ್ರೆ ಹೇಳಿಸಿ ಅದನ್ನು ಕೊಡಿಸ್ತೀವಿ. ಆ ಒಂದು ಇದನ್ನು ಇನ್ನೂ ಮಾಡ್ಕೊಂಡು ಬಂದೆವು. ಹಾಗೆ ವರ್ಷಕ್ಕೊಂದು ಕಾರ್ಯಕ್ರಮ ಅಂತೂ ನಾವು ಮಾಡ್ತಾ ಇದ್ದೇವೆ. ಲಾಸ್ಟಿಗ ಕರೋನಾದ ನಂತರ ಒಂದು 2-3 ಕಾರ್ಯಕ್ರಮ ನಡೆದಿಲ್ಲ, ಆ್ಯನ್ಯುವಲ್ ಡೇ ಅಂತ ಮಾಡಿರಲಿಲ್ಲ. ಮತ್ತು ವಿಶ್ವ ಕುಂದಾಪುರ ಕನ್ನಡ ದಿನವಂತೂ ಪ್ರತಿ ವರ್ಷ ನಿಮ್ಗೆ ಗೊತ್ತಿರುವ ಹಾಗೆ ಆನ್ಲೈನಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ ಮತ್ತು ಎಜುಕೇಷನ್ ಅಂತ ಬಂದಾಗ ಎಜುಕೇಷನಿಗೆ ಸಪೋರ್ಟಿವ್ ಆಗಿ ನಿಲ್ತೇವೆ. ನಾವೊಂದು 2-3 ಮಕ್ಕಳನ್ನು ದತ್ತಕ್ಕೂ ಕೂಡ ತಗೊಂಡಿದ್ದೇವೆ, ಅಂದರೆ ಕಲಿಸ್ಲಿಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ಈವನ್ ಈಗ ನಮ್ಮ ಹತ್ರ ಈಗ ಎಜುಕೇಷನ್ ಇದು ಬಂದಾಗ ತುಂಬ ನಮಗೆ ರಿಕ್ವೈರ್ಮೆಂಟ್ ಬಂದರೆ ನಾನು ಇವರು ಕದಂ ಅಂತ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಹತ್ರನೂ ಹೆಲ್ಪ್ ತಗೊಳ್ತೀವಿ. ದಿನೇಶ್ ಅಣ್ಣಿಗೆ ಹೇಳಿ ಅಲ್ಲಿಗೂ ಹೇಳಿ ಅವ್ರ ಹತ್ರನೂ ಹೇಳಿಕೊಡ್ತೀವಿ. ಹಾಗೆ ರಾಜ್ ಶೆಟ್ಟರು ಇದ್ದಾರೆ, ಎಜುಕೇಷನಿಗೆ ಅಂತ ಬಂದಾಗ ರಾಜ್ ಶೆಟ್ಟರು ಬರ್ತಾರೆ, ಮುಂದೆ ಬರ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ಅವರಂತೂ ತುಂಬ ಜನಕ್ಕೆ ಇಂಜಿನಿಯರಿಂಗು ಡಾಕ್ಟರ್ಸ್ ಎಲ್ಲ ಮಾಡಿಸಿದ್ದಾರೆ, ಅವ್ರ ಹತ್ರ ತುಂಬ ದೊಡ್ಡ ಇದಿದೆ, ಫೈಲ್ ಇದೆ.
ಅದು ಅವ್ರ ಹತ್ರನೂ ಹೋಗ್ತೇವೆ ಎಜುಕೇಷನಿಗೆ. ಎಜುಕೇಷನ್ ಅಂತ ಬಂದಾಗ ಸಪೋರ್ಟಿವ್ ಆಗಿ ನಿಲ್ತಾರೆ ಇದಕ್ಕೆಲ್ಲ. ಕುಂದಾಪುರ ಭಾಗದ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಬೈಂದೂರಿನಲ್ಲಿ ಒಂದು ಏರ್ ಸ್ಟ್ರಿಪ್ ಆಗ್ಬೇಕು ಅನ್ನೋ ಒಂದು ಪ್ರಪೋಸಲ್. ಹೌದು, ಈಗ ನಮ್ಮ ಕುಂದಾಪುರ ಕನ್ನಡ ಬಳಗದಿಂದ ತುಂಬಾ ಅಪೀಲ್ಗಳನ್ನು ಕೊಟ್ಟಿದ್ದೇವೆ. ಮುಖ್ಯವಾಗಿ ಏರ್ಪೋರ್ಟ್ ಆಗ್ಬೇಕು ಅನ್ನುವಂಥದ್ದು ಬೈಂದೂರಿನಲ್ಲಿ ಒಂದು ಏರ್ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮೊಂದು ವಿಮಾನ ನಿಲ್ದಾಣ ಆಗ್ಬೇಕನ್ನುವಂಥದ್ದು ನಮ್ಮ ಬಯಕೆ. ಅದಕ್ಕೆ ಬಿ ವೈ ರಾಘವೇಂದ್ರ ಅವ್ರು ಏನು ಹೇಳಿದ್ರು, ನಮ್ಮ ಶಿವಮೊಗ್ಗದೊಂದು ಆಗಲಿ ನಾನು ಇಲ್ಲಿ ಮೇಲೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ರು. ಆವಾಗಲೇ ನಾನು ಯಡಿಯೂರಪ್ಪ ಸರ್ ಮತ್ತು ಅವರು ಇಬ್ಬರು ಜೊತೆಗಿರುವಾಗಲೇ ನಾವು ದುಬೈಗೆ ಬಂದಾಗ ನಾನೇ ಪರ್ಸನಲಿ ಹೋಗಿ ಕೇಳ್ಕೊಂಡಾಗ ಅವ್ರು ಹೇಳಿದರು, ಇಲ್ಲ ನಾವು ಮಾಡಿಸೋಣ, ನಮ್ಮದು ಇದೊಂದು ಕೆಲಸ ಆಗಲಿ. ಈಗ ಅಲ್ಲಿಂದ ಆಗಿದೆ ಶಿವಮೊಗ್ಗದ್ದು, ಈಗ ಮತ್ತೆ ಪುನಃ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಕೆಲಸದ ಒಂದು ಪ್ರಗತಿ. ಈಗ ನಮ್ಮ MLA ಸರ್ ಕೂಡ ತುಂಬ ಒಳ್ಳೆ ರೀತಿಯಿಂದ ಅದಕ್ಕೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರಂತ ಕೇಳ್ಪಟ್ಟೆ. ಅದನ್ನೊಂದು ಆಗಬೇಕನ್ನೋದು ಈ ಭಾಗದ ಜನರ ಒಂದು ಹೆಬ್ಬಯಕೆ. ಹಾಗೆ ಅದೇ ರೀತಿಯಲ್ಲಿ ಒಂದು ನಮಗೆ RTO ವಿಭಾಗ ಆಗಬೇಕಂತ ಕುಂದಾಪುರಕ್ಕೆ, ಅದನ್ನು ಕೂಡ ಮಾಡಿದ್ವಿ ಫುಲ್ ಪ್ಲಜ್. ನಾವೆಲ್ಲ ಇವಾಗ ಇನ್ನೂ ಕೂಡ ಮಣಿಪಾಲಕ್ಕೆ ಹೋಗ್ಬೇಕು, ಒಂದು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂ ಮಾಡಬೇಕು. ಇಷ್ಟೊಂದು ಜನಸಂಖ್ಯೆ ಇದ್ದು ಕೂಡ ಏನಕ್ಕೆ ಏನು ಗೊತ್ತಿಲ್ಲ, ಕಾನೂನಿನ ಅದು ತೊಡಕು ಏನಂತ ಗೊತ್ತಿಲ್ಲ. ನಾವು ತುಂಬ ಬಾರಿ ಮೊದಲು ಅಪೀಲ್ ಕೊಟ್ಟಿದ್ದೇವೆ. ಹಾಗೆ ನಮ್ಮ ಕುಂದಾಪುರ ಕನ್ನಡಕ್ಕೊಂದು ಅಕಾಡೆಮಿ ಆಗಬೇಕಂತ, ಅದು ಕೂಡ ಅದು ಆಗಿದೆ ಒಂದು ಹಂತಕ್ಕೆ. ಅದಕ್ಕೂ ಕೂಡ ಅಪೀಲ್ ಮಾಡಿದ್ವಿ, ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಒಬ್ಬರನ್ನ ಅದನ್ನು ಒಂದು ಭಾಷೆ ಬೆಳಿಬೇಕಿದ್ರೆ ಒಂದು ಅಕಾಡೆಮಿ ಬೇಕನ್ನುವಂಥದ್ದು ಒಂದು ಹೆಬ್ಬಯಕೆ. ಅದು ಕೂಡ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಒಂದು ಖುಷಿ, ನನಗೊಂದು ಖುಷಿ ತಂದಿದೆ. ನೀವು ಕಲಾವಿದರನ್ನು ಕರೆಸ್ದಾಗಿರಲಿ ಮತ್ತೆ ಬೇರೆ ಸಾಧಕರನ್ನು ಕರೆಸ್ದಾಗಿರಲಿ, ನೀವು ಅದು ಮೆನ್ಷನ್ ಮಾಡ್ತಾ ಇದ್ರಿ ಪಾಸ್ಪೋರ್ಟ್ ಮಾಡಿಸಿ ಕರೆಸ್ಕೊತಿದ್ರಿ ಅಂತೇಳಿ. ಈಗ ಒಂದು ಸಂಘಟನೆ ಮಾಡೋದು, ವಿದೇಶದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅದ್ರ ನಡುವೆ ಈ ಪೂರಕವಾದಂಥ ಅವ್ರನ್ನ ಕರೆಸ್ಬೇಕಾದ್ರೆ ಪಾಸ್ಪೋರ್ಟ್ ರೆಡಿ ಮಾಡಿಸೋದು, ಅದಕ್ಕೆ ವೀಸಾ ಅಪ್ಲೈ ಮಾಡೋದು, ಅದೊಂದು ತುಂಬ ದೊಡ್ಡ ಪ್ರೊಸೆಸ್ ಅಲ್ಲ ಸರ್? ಇದಲ್ಲಿ ಹೆಂಗೆ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತೇಳಿ. ಅಲ್ಲ, ನನಗೆ ಈಗ ನಾವು ಒಂದು ಕೆಲಸಕ್ಕೆ ಚಾಲೆಂಜ್ ಆಗಿ ತಗೊಂಡಾಗ ಅದನ್ನು ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೇ ಮಾಡ್ತೀನಿ. ನನಗೆ ನಾನು ಹೇಳ್ದಂಗೆ ನನ್ನ ಕೆಲಸಕ್ಕೆ ನಾನು ಜಾಸ್ತಿ ಇದಕ್ಕೆ ಕೊಡ್ತೀನಿ ಅಂದರೆ ಪ್ರಿಫರೆನ್ಸ್ ಕೊಟ್ಕೊಂಡು ನಾನು ಮಾಡಿಸ್ತೀನಿ. ಉದ್ಯೋಗದಲ್ಲಿ ನಮಗೆ ಫ್ರೀಡಮ್ ಇರೋದ್ರಿಂದ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇದೆ, ಬೇರೆ ಕೆಲಸದಲ್ಲಿ ಆಗಲ್ಲ. ಕರೆಕ್ಟ್. ಹಾಗಾಗಿ ಈಗ ನೀವು ಯಕ್ಷಗಾನಕ್ಕೆ ಬಂದಾಗ ಯಕ್ಷಗಾನಕ್ಕೆ ನಾವು ಎಷ್ಟು ಜನ ದಿನದಿಂದ ಅವರಿಗೆ ಕಾಂಟ್ಯಾಕ್ಟಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನೀವು ನಂಬಲಿಕ್ಕಿಲ್ಲ. 6-7 ತಿಂಗಳಿಂದ ಆ ಒಂದು ಪ್ರೊಸೆಸ್ ನಡೀತಾನೆ ಇತ್ತು. ಒಬ್ರು ಪಾಸ್ಪೋರ್ಟ್ ಬಂತು, ಒಬ್ರು ಬರಲಿಲ್ಲ, ರಿಜೆಕ್ಟ್ ಆಯಿತು, ಒಂದೇ ನೇಮ್ ಆಯಿತು, ಹಾಗೆ ಹೀಗೆ ಅಂತ ತುಂಬ ಟೈಮಿಂದ ಅದು ಪ್ರೊಸೆಸ್ ನಡೀತಾನೆ ಇತ್ತು. ಈ ಸರ್ತಿ ಅಂತೂ ನಾವು 18 ಜನದ್ದು ಹೊಸ ಪಾಸ್ಪೋರ್ಟ್, ಎಲ್ಲರದ್ದು ಹೊಸ ಪಾಸ್ಪೋರ್ಟ್ ಮಾಡಿಸಿ ಕರೆಸಿದ್ವಿ. ಅದೊಂದು ಹೆಮ್ಮೆ. ಈಗ ನಿಮಗೂ ಗೊತ್ತಾಗಿದೆ ಅವ್ರು ಬಂದಾಗ ಆ ಫೀಲಿಂಗ್ಸನ್ನು ಯಾವ ರೀತಿ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಹಾಗೆ ಇದೊಂದು ಚಾಲೆಂಜ್ ಆಗಿ ತಗೊಳ್ತೀವಿ, ಮಾಡಬೇಕು ಅನ್ನೋದಂತೂ ಮಾಡಬೇಕಷ್ಟೇ. ಅದಕ್ಕೆ ಒಂದು ದೇವ್ರ ಸಪೋರ್ಟ್ ಇರ್ತದೆ ಎಲ್ಲೋದ್ರೂ, ಅದನ್ನು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ.